ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ರಾಜ್ಯದ ನಾಲ್ಕು ದಿಕ್ಕಿನಿಂದ ವಿಜಯ ಸಂಕಲ್ಪ ಯಾತ್ರೆಯ ಒಂದು ರಥಯಾತ್ರೆ ಈಗಾಗಲೇ ಶುರುವಾಗಿದೆ. ನಿನ್ನೆಯಿಂದ ಗೌರವಂತ ನಮ್ಮ ಈಶ್ವರಪ್ಪನವರು, ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ತುಂಬಾ ಯಶಸ್ವಿಯಾಗಿ ಈಗಾಗಲೇ 9 ಕ್ಷೇತ್ರದಲ್ಲಿ ಮೈಸೂರು ಭಾಗದಲ್ಲಿ ಈಗಾಗಲೇ ಮುಗಿದಿದೆ. ಇವತ್ತು ಮೈಸೂರು ನಗರದಲ್ಲಿ ಈ ಪ್ರವಾಸವನ್ನು ಸಂಬಂಧಿಸಿದ ನರೇಂದ್ರ ಮೋದಿ ಅವರು ಮಾಡಿದಂತ ಕೆಲಸ ಕಾರ್ಯಗಳನ್ನ, ರಾಜ್ಯ ಸರ್ಕಾರ ಮಾಡಿದ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿ ಈ ಒಂದು ಯಾತ್ರೆ ಮುಖಾಂತರ ನೋಡಿ ಮುಗಿಸುವಂತ ಮುಂದಿನ ಬಾರಿ ಕೂಡ ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ರಚನೆಯಾದ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ಸರ್, ಮೊನ್ನೆ ಈಶಾನ್ಯ ರಾಜ್ಯ ದೇಶದ ನಾರ್ತ್ ಈಸ್ಟ್ ಅಂತ ಮೂಲೆ ಮೂಲೆಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆಯಾದಂತ ಈ ಸಂದರ್ಭದಲ್ಲಿ ವರ್ಣ ಕ್ಷೇತ್ರ ಆಗ್ಲಿ, ನಮ್ಮ ಮಂಡ್ಯ ಇರ್ಬೋದು, ನಾಳೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಯಾವುದೇ ಕ್ಷೇತ್ರದಲ್ಲೂ ಕೂಡ ನಮಗೆ ಭಾರತೀಯ ಜನತಾ ಪಕ್ಷ ಕಷ್ಟ ಅನ್ನುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇವತ್ತು ಸರ್ಕಾರ ಕೊಟ್ಟಂತ ಅಭಿವೃದ್ಧಿ ಕಾರ್ಯಕ್ರಮಗಳು 11 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸುಮಾರು 1.5 ಲಕ್ಷ ಕಾರ್ಯಕರ್ತರಿಗೆ, ಮತದಾರರಿಗೆ ಕಲಿಸುವಂತ ಯೋಜನೆಗಳನ್ನ ಜಾರಿ ಆಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.